ಗ್ರಹ ಜ್ಯೋತಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದೀವಿ ಅಂತ ಹೇಳಿದರು. ಕತ್ತಲಲ್ಲಿ ಕರ್ನಾಟಕ ಕರೆಂಟೇ ಕೊಡದೆ ಉಚಿತ ಅಂತ ಹೇಳೋದು ಅದೊಂದು ರೀತಿಯಲ್ಲಿ ಹಾಸ್ಯಾಸ್ಪದ ಆಗುತ್ತೆ. ಮೊದಲು ಕರೆಂಟ್ ಕೊಡಿ, ವಿದ್ಯುತ್ತಿಗೆ ಸಂಬಂಧಪಟ್ಟಂತೆ ವಿದ್ಯುತ್ತಿನ ಬೇಡಿಕೆ, ವಿದ್ಯುತ್ ಉತ್ಪಾದನೆ ಅದಕ್ಕೆ ಸಂಬಂಧಪಟ್ಟಂತೆ ಶ್ವೇತಪತ್ರವನ್ನು ಹೊರಡಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ. ರಾಜ್ಯದಲ್ಲಿರುವಂಥ ವಿದ್ಯುತ್ತಿನ ಬೇಡಿಕೆ ಎಷ್ಟು? ನನಗಿರೋ ಮಾಹಿತಿ ಪ್ರಕಾರ 15,000 ರಿಂದ 16,000 ಮೆಗಾವ್ಯಾಟ್ನ ಬೇಡಿಕೆ ರಾಜ್ಯದಲ್ಲಿದೆ. ಈಗ ಉತ್ಪಾದನೆ ಆಗ್ತಿರೋದು ಅದು ಹೈಡ್ರೋ, ಥರ್ಮಲ್, ಸೋಲಾರ್, ವಿಂಡ್ ಎಲ್ಲವೂ ಸೇರಿ, ವಿಂಡ್ನ ಮೂಲಕ, ಸೋಲಾರ್ ಮೂಲಕ, ಹೈಡ್ರೋ ಪವರ್ ಮೂಲಕ, ಥರ್ಮಲ್ ಮೂಲಕ ಎಲ್ಲ ಆಗ್ತಿರುವ ಎಲ್ಲದೂ ಸೇರಿ 8,000 ರಿಂದ 9,000 ಯೂನಿಟ್ ಮೆಗಾವ್ಯಾಟ್ ಯೂನಿಟ್ ಮಾತ್ರ ಉತ್ಪಾದನೆ ಆಗ್ತಾಯಿದೆ. 8,000 ರಿಂದ 9,000 ಮೆಗಾವ್ಯಾಟ್ ಮಾತ್ರ ಉತ್ಪಾದನೆ ಆಗ್ತಾಯಿದೆ. ಇನ್ನು ಉಳಿದಿದ್ದು ಕತ್ತಲಲ್ಲಿ ಕರ್ನಾಟಕದ ಪರಿಸ್ಥಿತಿ ಇದೆ. ಮಳೆಗಾಲದಲ್ಲೇ ಈ ಪರಿಸ್ಥಿತಿ ಅಂದರೆ ಬೇಸಿಗೆಯಲ್ಲಿ ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂಥ ಶ್ವೇತಪತ್ರವನ್ನು ಹೊರಡಿಸ್ಬೇಕು. ಕತ್ತಲಲ್ಲಿ ಕರ್ನಾಟಕವನ್ನಿಟ್ಟು ಉಚಿತ ಅದ ಘೋಷಣೆ ಮಾಡ್ತಕ್ಕಂಥದ್ದು ಒಂದು ಹಾಸ್ಯಾಸ್ಪದ ಆಗುತ್ತೆ. ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಲ್ಲಿ ಮಾಡ್ತಿರೋದು ಕೂಡ ಹಾಸ್ಯಾಸ್ಪದ ಸಂಗತಿಯನ್ನೇ. ಮತ್ತು ಇವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೇಗೆ ಅಂದರೆ ಪತ್ರಕರ್ತರನ್ನು ಬೆದರಿಸ್ತಾರೆ.